नमस्कार नानु नविता जैन चिकित्से आस्पत्र आस्पत्र अल्दारे बीबीएमपी अधिकारिये चिकित्से दिन महिला अधिकारी पर्दाड़ घटने नड़े चली ज्वर बड़ता बीबीएमपी अधिकारी ईद दिन आस्पत्र आस्पत्र अलेदाड़ प्रसंग कूड़ा बीबीएमपी अधिकारी चिकित्से परदाड़े जेपी नगर वार्ड एई बेड अंत वापस कलुहिसिद्दारे आस्पत्र सिब्बंदी कोनेगे नौकर संघद सहायदिंद आस्पत्र दाखलिसलागिदे ಬ್ಯಾಟ್ರಾಯನಪುರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಮಹಿಳೆ ವಿಡಿಯೋ ಮಾಡಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಮಹಿಳೆ ಎಇಗೆ ಕೊರೋನಾ ಪಾಸಿಟಿವ್ ಇರೋದು ದೃಢಪಟ್ಟಿತ್ತು ಆದರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರೋದಿಕ್ಕೆ ಶತ ಪ್ರಯತ್ನವನ್ನ ಮಾಡಬೇಕಾದ ಸಿಚುಯೇಷನ್ ನಿರ್ಮಾಣ ಆಯಿತು ಅದಲ್ಲೂ ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿಕೊಳ್ಳಬೇಕಾದಂತ ಸಿಚುಯೇಷನ್ ಅವರಿಗೆ ನಿರ್ಮಾಣ ಆಗಿದೆ ಈಗಾಗಲೇ ಯಾವ ರೀತಿಯಾದಂತ ಸಿಚುಯೇಷನ್ ಇದೆ ಹಾಗಾದ್ರೆ ಅನ್ನೋದರ ಮಾಹಿತಿ ನಿಮಗೆ ಗೊತ್ತಾಗಬಹುದು ಬಿಬಿಎಂಪಿ ಎಇಎ ಪರದಾಟ ಮಾಡಿದ್ರೆ ಅಂದ್ರೆ ಇತರರ ಕಥೆ ಏನು ಅನ್ನುವಂತ ಪ್ರಶ್ನೆಯಲ್ಲಿ ಸಹಜವಾಗಿ ಬರುತ್ತೆ ಅನೇ ಒಂದು ವಾರದಿಂದ ಚಳಿ ಜ್ವರ ಬಂದಿತ್ತು ನನ್ನ ಹೆಲ್ತ್ ಪೂರ್ತಿ ಕೆಟ್ಟೋಗಿದೆ ಆದ್ರಿಂದ 5 ದಿನ ಹಿಂದೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಒಬ್ಬರು ಚೆಕ್ ಮಾಡಲಿಲ್ಲ ಯಾರ ಹತ್ರ ಹೋದ್ರು ಹೋಗಿ ಫಸ್ಟ್ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಬಂದ್ರೆ ಎಲ್ಲರೂ ನೋಡಲ್ಲ ಈ ಥರ ದಿನಗಳು ಹೀಗೆ ಹೋಗಿ ಹೋಗಿ ನನ್ನ ಪೂರ್ತಿ ವೀಕ್ನೆಸ್ ಆಗಿತ್ತು ಮತ್ತೆ ರಮಣ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇದೆ ಉತ್ತರ ನಾವು ನೋಡೋದಿಲ್ಲ ಹೋಗಿ ಏನು ಮಾಡ್ತೀರೋ ನೋಡಿ ಎಲ್ಲಿ ಇದ್ರು ಹೇಳ್ಕೊಳ್ಳಿ ನಾವು ನೋಡೋದೇ ಇಲ್ಲ ನಿಮಗೆ ಅಂತಂದ್ರು ಬೆಡ್ಡಿಲ್ಲ ಏನೂ ಇಲ್ಲ ಏನು ಮಾಡೋಕ್ಕಾಗುತ್ತೆ ಅಂಥೇಳಿ ಆಕೆ ಉತ್ತರ ಹೇಳಿ ನಮ್ಮನ್ನು ಕೀಳು ಮಟ್ಟ ಕೃಷ್ಣ ಆ ಕಡೆ ನೋಡ್ತಾರೆ ಮನೆ ಒಂದು ವಾರದಿಂದ ಚಳಿ ಜ್ವರ ಬಂದುಬಿಟ್ಟು ನನ್ನ ಹೆಲ್ತ್ ಪೂರ್ತಿ ಕೆಟ್ಟೋಗಿದೆ ಆದ್ದರಿಂದ 5 ದಿನ ಹಿಂದೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಒಬ್ಬರು ಚೆಕ್ ಮಾಡಲಿಲ್ಲ ಯಾರ ಹತ್ರ ಹೋದ್ರು ಹೋಗಿ ಫಸ್ಟ್ ಕೋವಿಡ್ ಟೆಸ್ಟ್ ಮಾಡ್ಕೊಂಡ್ಬಂದ್ರೆ ಎಲ್ಲರೂ ನೋಡಲ್ಲ ಈ ಥರ ದಿನಗಳು ಹೀಗೆ ಹೋಗಿ ಹೋಗಿ ನಾನು ಪೂರ್ತಿ ವೀಕ್ನೆಸ್ ಆಗಿತ್ತು ಮತ್ತು ರಮಣ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇದೆ ಉತ್ತರ ನಾವು ನೋಡೋದಿಲ್ಲ ಹೋಗಿ ಏನು ಮಾಡ್ತೀರೋ ನೋಡಿ ಎಲ್ಲಿ ಇದ್ರು ಹೇಳ್ಕೊಳ್ಳಿ ನಾವು ನೋಡೋದೇ ಇಲ್ಲ ನಿಮಗೆ ಅಂತಂದ್ರು ದೊಡ್ಡಿಲ್ಲ ಏನೂ ಇಲ್ಲ ಇದ್ರೊಳಗೆ ಮಾತನಾಡೋದಕ್ಕೆ ಬಿಬಿಎಂಪಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತರಾಜ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಅಮೃತರಾಜ್ ಅವರೇ ಈಗ ಬಿಬಿಎಂಪಿಯ ಈಗೇನೆ ಈ ತರದ ಸಿಚುವೇಶನ್ ನಿರ್ಮಾಣ ಆಗಿದೆ ನಾವು ಅಂದಾಜು ಮಾಡ್ಕೊಳ್ಬಹುದು ಇತರರ ಜನಸಾಮಾನ್ಯರ ಕಥೆ ಏನು ಅಂತ ಯಾವ ಆಸ್ಪತ್ರೆಗೆ ಕೂಡ ಹೋದ್ರು ಕೂಡ ಇಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ ಒಂದು ಕೋಲ್ಡ್ಗೆ ಹೋಗಕ್ಕೂ ಕೂಡ ಈ ಪರಿಸ್ಥಿತಿ ಇಲ್ಲ ಅನ್ನುವಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಇವರಿಗೆ ಯಾವ ರೀತಿಯಾಗಿ ನೀವು ಆನಂತರ ಸಹಾಯ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯ್ತು ಅಮೃತರಾಜ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ನಮ್ಮ ಅಧಿಕಾರಿ ನೌಕರ ಬಗ್ಗೆ ಕಾಳಜಿ ವಹಿಸಿದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಬಿಬಿಎಂಪಿ ಅಧಿಕಾರಿ ನೌಕರು ಸುಮಾರು ಈಗಾಗಲೇ 100 ಜನಕ್ಕೆ ಮೇಲ್ಪಟ್ಟು ಕೊರೋನಾ ರೋಗ ಹರಡಿದೆ ಅವ್ರ ಮನೆಯವರೆಲ್ಲ ಆತಂಕದಲ್ಲಿದ್ದಾರೆ ಅಧಿಕಾರಿ ನೌಕರ ಕುಟುಂಬ ಸದಸ್ಯರಿಗೂ ಹೋಮ್ ಕ್ವಾರಂಟೈನ್ ಮಾಡೋ ಪರಿಸ್ಥಿತಿ ಇದೆ ಆದ್ರೆ ಇದುವರೆಗೂ ಯಾವುದೇ ಅಧಿಕಾರಿ ಆಗ್ಲಿ ಸಚಿವರಾಗ್ಲಿ ಕಾಳಜಿ ವಹಿಸಿಲ್ಲ ಉದಾಹರಣೆಗೆ ಏನು ಶರಣಮ್ಮ ಅಂತ ನಿನ್ನೆ ಸಹಕಂದಾಯ ಅಧಿಕಾರಿ ಜೆಪಿ ನಗರ ಅವ್ರಿಗೆ 4 ದಿನಗಳಿಂದ ಉಸಿರಾಟದ ಸಮಸ್ಯೆ ಇತ್ತು ಅವರು ಕಿಮ್ಸ್ ಆಸ್ಪತ್ರೆಗೆ ಹೋಗಿ ನಿನ್ನೆ ಪರೀಕ್ಷೆ ಮಾಡಿದಾಗ ನೀವು ತುರ್ತಾಗಿ ಇವತ್ತೇ ಹೋಗಿ ನೀವು ಆಕ್ಸಿಜನ್ ತಗೋಬೇಕು ಅಂತ ಹೇಳಿದ್ರು ಎಂ ಎಸ್ ಎಂ ಐ ಆಸ್ಪತ್ರೆ ಹೋದ್ರೆ ಅಲ್ಲೂ ಬೆಡ್ ಸಿಗ್ಲಿಲ್ಲ ಕೊನೆಯದಾಗಿ ಆಸ್ಟರ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನೀವು ತುರ್ತಾಗಿ ವೆಂಟಿಲೇಟರ್ ಗೆ ಒಳಗಾಗ್ಬೇಕು ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ತಿಳಿಸಿದ್ರು ಕೊನೆಯದಾಗಿ ಆಸ್ಟರ್ ಆಸ್ಪತ್ರೆಯಲ್ಲೂ ಸಹ ಅವ್ರಿಗೆ ಚಿಕಿತ್ಸೆ ಕೊಟ್ಟಿಲ್ಲ ಕೊನೆಗೆ ಪ್ರೂಫ್ ಲೈಫ್ ಆಸ್ಪೆಟ್ಲ್ ಅಂತ ಏನು ಬ್ಯಾಟರ್ನ್ ಕೊಟ್ಟಲ್ಲಿ ಇದೆ ಅಲ್ಲಿ ಸಿಕ್ಕಿದೆ 4 ದಿನದಿಂದ ಸಿಕ್ಕಾಪಟ್ಟೆ ನರಳಿದ್ದಾರೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಕೂಡ್ಲೇ ನಮ್ಮ ಅಧಿಕಾರಿ ನೌಕರಿಗೆ ಒಂದು ಒಳ್ಳೆ ಆಸ್ಪತ್ರೆನ ಮೀಸಲಿಟ್ರೆ ಅವ್ರಿಗೆ ಚಿಕಿತ್ಸೆ ಪಡೆಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬಿಬಿಎಂಪಿ ಅಧಿಕಾರಿ ನೌಕರರು ಕೊರೋನಾ ಕೆಲಸ ನಿಯಂತ್ರಿಸಲು ದೊಡ್ಡ ಪಾತ್ರನೇ ವಹಿಸಿದ್ದಾರೆ ಅದನ್ನ ಸರ್ಕಾರ ಗಮನ ಹರಿಸಬೇಕು ಅಂತ ಈಗಾಗಲೇ ಮನವಿ ಮಾಡ್ಕೊಳ್ತೇವೆ ಈ ಸಂಬಂಧ ನಮ್ಮ ಸಂಘದ ವತಿಯಿಂದ ಸುಮಾರು ಒಂದು 15-20 ಮನವಿ ಪತ್ರ ಸಲ್ಲಿಸಿದ್ರು ನಮ್ಮ ಮನವಿ ಪತ್ರನ ಪರಿಗಣಿಸಿಲ್ಲ ಆದ್ರಿಂದ ನಮ್ಮ ತಮ್ಮ ವಾಹಿನಿ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೇವೆ ಈ ಕೂಡ್ಲೇ ಅಧಿಕಾರಿ ನೌಕರರಿಗೆ ಒಂದು ಖಾಸಗಿ ಆಸ್ಪತ್ರೆನ ಮೀಸಲಿಡಬೇಕು ಅಧಿಕಾರಿ ನೌಕರರಿಗೆ ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ 30 ಲಕ್ಷ ರೂಪಾಯಿ ಜೀವ ವಿಮೆ ಅದನ್ನ ಸಹ ಜಾರಿಗೊಳಿಸಿ ನಮ್ಮ ಅಧಿಕಾರಿ ನೌಕರರಿಗೆ ಧೈರ್ಯ ತುಂಬಿಸ್ಬೇಕು
ಮತ್ತು ಅವರ ಕುಟುಂಬ ಸದಸ್ಯರಿಗೂ ದೇಹ ತುಂಬುತ್ತದೆ ಅಂತ ನಿಜ ಈಗ ಅಧಿಕಾರಿಗಳಿಗೆ ಎಇಎಗಳಿಗೆ ಈ ತರದ ಸಿಚುಯೇಷನ್ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗೆ ಅನ್ನುವಂತ ಆತಂಕ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ ಅಟ್ ಲೀಸ್ಟ್ ಕಮಿಷನರ್ ಗೆ ದೂರು ಕೊಡುವಂತ ಪ್ರಯತ್ನಗಳು ಕೂಡ ಆಗಬೇಕಾಗುತ್ತೆ ಗಮನವನ್ನ ವಹಿಸಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಮೃತರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ